ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಮೂಡಿಗೆರೆ ತಗೊಳ್ಳೋದಾದರೆ ಎಂ ಪಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಗೆಲ್ತಾರೆ ಜೆಡಿಎಸ್ ಇಂದ ಬಿ ಬಿ ನಿಂಗಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ನಂತರ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂ ಪಿ ಕುಮಾರಸ್ವಾಮಿ ಬಿಜೆಪಿ ಗೆಲ್ತಾರೆ ಪಾಪ ವಿಧಾನಸೌಧದ ಮುಂದೆ ನಿಂತ್ಕೊಂಡು ನಾನೇ ಶಾಸಕ ನಾನೇ ಶಾಸಕ ಅಂತ ಅಂತ ಅನಿವಾರ್ಯತೆ ಅವರಿಗೆ ಪಾಪ ಸಾಕಷ್ಟು ಸೌಮ್ಯ ಸ್ವಭಾವದ ರಾಜಕಾರಣಿ ಆದ್ರೂ ಕೂಡ ಒಂದಷ್ಟು ವಿವಾದಗಳು ಎಂ ಪಿ ಕುಮಾರಸ್ವಾಮಿ ಅವರೇ ಯಾವುದು ಆನೆ ಗಲಾಟೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಮೇಲೆ ಅಲ್ಲೇ ಮಾಡುದು ಹೌದು ಮತ್ತೆ ಜೀಪ್ ಹತ್ತಿಸ್ಕೊಂಡಾಗ ಶರ್ಟ್ ಇರ್ದಿರ್ಲಿಲ್ಲ ಜೀಪ್ ಆಮೇಲೆ ವಿಡಿಯೋ ಮಾಡಿದಾಗ ಹೆಂಗೆ ಶರ್ಟ್ ಇರುತ್ತೆ ಅಂತ ಕುಮಾರ್ ಸ್ವಾಮಿ ಅವರಲ್ಲಿ ಪ್ರಶ್ನೆ ಮಾಡಿದ್ರು ಹೌದು ಸೊ ನಮ್ಮ ಎಚ್ ಡಿ ಸ್ವಾಮಿ ಅವರು ಈ ಎಂಪಿ ಕುಮಾರ್ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಇಂದ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ ಒಂದು ಮತ್ತೊಂದು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ನಯನಾ ಮೋಟಾರ್ ಮತ್ತೆ ನಾಗರತ್ನ ಹಾಗೆ ಜೆಡಿಎಸ್ ಇಂದ ಮಾಜಿ ಶಾಸಕ ಸಚಿವ ಬಿ ಬಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಇಲ್ಲಿ ಏನು ಅಂತಾರೆ ಟ್ರಯಾಂಗಲ್ ಫೈಟ್ ಟ್ರಯಾಂಗಲ್ ಫೈಟ್ ಇಲ್ಲಿ ಹಳೆ ತಲೆಗಳು ಅಂತಂದ್ರೆ ಬಿ ನಿಂಗೈನವರು ಎಂಪಿ ಕುಮಾರ್ ಪಿ ಕುಮಾರಸ್ವಾಮಿ ಸ್ವಲ್ಪ ಸೀನಿಯರ್ ರಾಜಕಾರಣಿ ನಯನ ನಯನಾ ಮೋಟ ಮಾತ್ರ ಹೊಸ ಫೇಸ್ ಆಗುತ್ತೆ ಹೌದು ಸೊ ಈ ಚರ್ಚೆ ಇದೆ ಆದರೆ ಬಿ ನಿಂಗೈನವರು ನಿಂಗಯ್ಯವರು ಕಳೆದ ಬಾರಿ ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ಟಿದ್ರು ಹೌದು ಜಸ್ಟ್ ಬಿಬಿನ್ ಗೈ ಇಪ್ಪತ್ತೆರಡ್ ಸಾವಿರ ಓಟ್ ಪಡೆದಿದ್ರು ಐವತ್ತೆಂಟು ಸಾವಿರದಲ್ಲಿ ಎಂ ಪಿ ಕುಮಾರಸ್ವಾಮಿ ಓಟ್ ಪಡೆದಿದ್ರು ಈ ಸರ್ ಇದನ್ನ ಮೀರಿ ಬಿಬಿಂಗ್ ಅವರು ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ಕೂಡ ಗಳಿ ಇದೆ ಎಸ್ ಎಂ ಪಿ ಕುಮಾರಸ್ವಾಮಿ ಹೆಂಗೆ ಅಂತಂದ್ರೆ ಗೆದ್ದು ಹೋಗೋದು ಹಿಂದುತ್ವದಲ್ಲಿ ಬಿಜೆಪಿ ಗೆದ್ದು ಹೋಗೋದು ಕ್ಷೇತ್ರಕ್ಕೂ ಸಹ ತಿರುಗಿ ನೋಡಲ್ಲ ಹೌದು ಇದು ಅಂಡ್ ಮೋಟಮ್ಮ ಹಿಂದೆ ಗೆಲ್ಸಿದ್ವಿ ನೋ ಕಾರಣಕ್ಕೆ ನಾಯನ ಮಠಮ್ಮ ಗೆಲ್ಸಬೇಕು ಅಂತ ಏನಿಲ್ಲ ಲೆಕ್ಕಾಚಾರ ಸೊ ಅದೇನೋ ಡಿ ಕೆ ಶಿವಕುಮಾರ್ ಬಂದಾಗ ಒಂದ್ ಸ್ವಲ್ಪ ಆಚೆಚ್ಚು ವ್ಯತ್ಯಾಸಗಳಾಗಿತ್ತು ಈಗ ಡಿ ಕೆ ಶಿವಕುಮಾರ್ ಆಯಾ ಮಠಮ್ಮ ಪರ ಲಾಭಿ ಅವು ಅಂತ ಏನೋ ಚರ್ಚೆಗಳಿದೆ ಆದರೆ ಜನರು ಯಾರ ಪರ ಲಾಭಿ ಮಾಡ್ತಾರೆ ಓಟ್ ಹಾಕ್ತಾರೆ ಅವರೇ ವಿಧಾನಸೌಧಕ್ಕೆ ಹೋಗೋದು ಹೌದು ಬಟ್ ಆಗಿ ನೋಡಿದಾಗ ಇದ್ಯಾವುದೋ ಅಲೆ ಪಲೆ ಗಿಲೆಗಿಂತ ನಾನು ಸ್ವಂತ ವರ್ಷಸ್ ಮೇಲೆ ಗೆಲ್ತೀನಿ ಅಂತ ಅನ್ನೋದು ಬಿಬಿ ನಿಂಗಣ್ಣವರು ಇದು ನಮ್ ಕರ್ನಾಟಕ ಡಿ ಪ್ರಕಾರ ಕಳೆದ ತಿಂಗಳು ಕೂಡ ಅವ್ರದ್ದೇ ಇತ್ತು ಈ ತಿಂಗಳು ಕೂಡ ಬಿಬಿ ನಿಂಗಣ್ಣವ್ರು ನೋಡೇ ಕಾಯ್ಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ